ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ನಾನು ಇಲ್ಲಿವರೆಗೂ ಬಂದಿರುವಂಥ ಅಪ್ಡೇಟ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಬರುವಂತಹ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಹೇಳಿರಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಸ್ಟಾಕ್ ನಾವು ನೋಡೋದಾದರೆ ಸೊ ಸ್ಟಾಕ್ ಅನ್ನೋದಕ್ಕಿಂತ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅದರಲ್ಲೂ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಗವರ್ನಮೆಂಟ್ ಅಪ್ರೂವ್ಸ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ವರ್ತ್ ರುಪೀಸ್ ತರ್ಟೀನ್ ತೌಸಂಡ್ ಫೈವ್ ನೈಂಟಿ ಫೈವ್ ಕ್ರೋರ್ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿದೆ ಹದಿಮೂರ್ ಸಾವಿರದ ಐನೂರ ತೊಂಬತ್ತೈದು ಕೋಟಿ ಮೊತ್ತದ ಪ್ರಾಜೆಕ್ಟ್ ಇದು ರಾಜಸ್ಥಾನ್ ಅಂಡ್ ಕರ್ನಾಟಕದಲ್ಲಿ ನೀವು ಪವರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಎಸ್ಪೆಷಲಿ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಇದೊಂದು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ಬಂದಿರುವಂತಹ ಅಪ್ಡೇಟ್ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಐಆರ್ಇಡಿಎ ಸುದ್ದಿಯಲ್ಲಿ ಇರುತ್ತೆ ಮೊನ್ನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿತ್ತು ನಾಳೆ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ರೇಟಿಂಗ್ ನ್ಯೂಸ್ ನ ಕಾರಣಕ್ಕೆ ಕೇರ್ ರೇಟಿಂಗ್ಸ್ ಅವರು ಇದಕ್ಕೆ ಟಾಪ್ ಟೈರ್ ಟ್ರಿಪಲ್ ಎ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಐಆರ್ಡಿಎ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೊನೆಯಲ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂದಿತ್ತು ಮೊನ್ನೆ ಸೊ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಸೊ ಐಆರ್ ಇಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನಾಳೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಅಪ್ಡೇಟ್ ಬಂದಿದೆ ಸೊ ರಿಸಲ್ಟ್ ಅಪ್ಡೇಟ್ ಅಂದ್ರೆ ಕಂಪನಿಯ ರಿಸಲ್ಟ್ ಯಾವತ್ತ ಅನೌನ್ಸ್ ಆಗುತ್ತೆ ಅಂತ ಅದಕ್ಕೇನು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರೋದಿಲ್ಲ ಸ್ಟಿಲ್ ಒಂದು ಅಪ್ಡೇಟ್ ಕಂಪನಿ ಬಗ್ಗೆ ಜುಲೈ ಇಪ್ಪತ್ತನೇ ತಾರೀಕು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅದರ ಬಗ್ಗೆ ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ ಆ ಕಾರಣದಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಡಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ವೇದಾಂತ ಸ್ಟಾಕ್ ಇರುತ್ತೆ ಕಾರಣ ಕಂಪನಿಯಲ್ಲಿ ಸ್ಟೇಕ್ ಸೇಲ್ ಆಗ್ಬಹುದು ಎಸ್ಪೆಷಲಿ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಒಂದು ರಿಪೋರ್ಟ್ ಮೂಲಕ ನ್ಯೂಸ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಅನಿಲ್ ಅಗರ್ವಾಲ್ ಲೈಕ್ಲಿ ಟು ಸೆಲ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ವೇದಾಂತ ಈ ನ್ಯೂಸ್ ಬಂದಿತ್ತು ಸುಮಾರು ಒಂಬತ್ತು ಕೋಟಿ ಶೇರ್ ಮಾರಾಟ ಮಾಡಬಹುದು ಅಂತ ನಂತರ ಕಂಪನಿಯ ಪೇರೆಂಟ್ ಆರ್ಗನೈಸೇಷನ್ ಇಂದ ಒಂದು ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ವೇದಾಂತ ಸೇಲ್ ಅಪ್ಡೇಟ್ ಪೇರೆಂಟ್ ಕಂಪನಿ ಸ್ಟ್ರಾಂಗ್ಲಿ ಡಿನೈಸ್ ಎನಿ ಸಚ್ ಪ್ಲಾನ್ ಅಂದ್ರೆ ಆ ತರದ ಯಾವುದೇ ಪ್ಲಾನ್ ಇಲ್ಲ ಅಂತ ಡಿನೈ ಮಾಡಿದೆ ನಾವು ಸ್ಟೇಕ್ ಸೇಲ್ ಮಾಡ್ತಿಲ್ಲ ಅಂತ ಆ ಕಾರಣದಿಂದ ವೇದಾಂತ ಕೂಡ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ಕೂಡ ಸುದ್ದಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ನಾನೂರ ನಲವತ್ತೆಂಟು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಫ್ರಮ್ ಜರ್ಮನಿಯಿಂದ ಜರ್ಮನಿಯ ಕಂಪನಿಯಿಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಎಸ್ಪೆಷಲಿ ನೋಡಬಹುದು ಕಮರ್ಷಿಯಲ್ ವೆಸಲ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಖಂಡಿತ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಇದನ್ನ ಹಾಗಾಗಿ ಆರ್ ಎಸ್ ಸಿ ಸುದ್ದಿಯಲ್ಲಿ ಇರುತ್ತೆ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಲ್ಲಿ ನಾಲ್ಕು ಕಂಪನೀಸ್ ಇದೆ ಅಷ್ಟೇ ಜಿ ಆರ್ ಎಸ್ ಸಿ ಆಗಬಹುದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಕೊಚ್ಚಿನ್ ಶಿಪ್ ಯಾರ್ಡ್ ರೀತಿ ಎರಡು ಮೂರು ಕಂಪನಿಗಳಿದೆ ತುಂಬಾ ಜಾಸ್ತಿ ಕಂಪನೀಸ್ ಇಲ್ಲ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡುತ್ತಿದ್ದಾವೆ ನಂತರ ನ್ಯೂಜನ್ ಸಾಫ್ಟ್ವೇರ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಅಮೆರಿಕದ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಒಪ್ಪಂದ ಈ ಕಾರಣದಿಂದ ನ್ಯೂಜನ್ ಸಾಫ್ಟ್ ಆಫ್ಟ್ ಕೂಡ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ರೈ ಸ್ಟಾಕ್ ಕೂಡ ಸುದ್ದಿಲಿರುತ್ತೆ ಕಾರಣ ಅಗೈನ್ ಕಂಪನಿಗೆ ಸಿಕ್ಕಿರುವಂತ ಒಂದು ಮೆಗಾ ಆರ್ಡರ್ ಕಂಪನಿಗೆ ಮುನ್ನೂರು ಮೆಗಾವ್ಯಾಟ್ ಹೈಬ್ರಿಡ್ ವಿಂಡ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣದಿಂದ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಈ ಕಂಪನಿಗೆ ಇಂಟ್ರೆಸ್ಟ್ ಇಂಟ್ರೆಸ್ಟಿರ್ ಕಂಪನಿಯನ್ನ ಲಾಂಗ್ ಟರ್ಮ್ ಗೆ ಬೇಕಾದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಖಂಡಿತ ಒಂದೊಳ್ಳೆ ಪಾಸಿಟಿವ್ ನ್ಯೂಸ್ ಕಂಪನಿಗೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ನಂದನ್ ಡೆನಿಮ್ ಈ ಕಂಪನಿ ಕೂಡ ಸುದ್ದಿ ಇರುತ್ತೆ ನೋಡಬಹುದು ಏಳುವರೆ ಪರ್ಸೆಂಟ್ ಡೌನ್ ಫಾಲ್ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂದಿತ್ತು ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎನ್ ಡಿ ಎಲ್ ಬಗ್ಗೆ ಹೇಳಿ ಅಂತ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕ್ ಅನ್ನ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ತೀನಿ ಯಾಕಂದ್ರೆ ರಿಸ್ಕಿ ಸ್ಟಾಕ್ ಗಳಾಗಿರ್ತವೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ನೀರ್ಲಿ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದೇನಂದ್ರೆ ಸುಮಾರು ಇಪ್ಪತ್ತೆಂಟು ಲಕ್ಷ ಶೇರುಗಳನ್ನ ಕಂಪನಿಯ ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಆ ಒಂದು ನ್ಯೂಸ್ ಬಂದಿದೆ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ಅಂತ ಒಳ್ಳೆ ನ್ಯೂಸ್ ಏನಲ್ಲ ಯಾಕಂದ್ರೆ ಪ್ರಮೋಟರ್ ಸೇಲ್ ಮಾಡಿದ ತಕ್ಷಣ ಅದು ಬ್ಯಾಡ್ ನ್ಯೂಸ್ ಅಂತ ಅಲ್ಲ ಆದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋದು ಅಷ್ಟು ಒಳ್ಳೆ ಸುದ್ದಿ ಆಗೋದಿಲ್ಲ ಯಾವುದೇ ಕಂಪನಿ ಯಾಕಂದ್ರೆ ಇಪ್ಪತ್ತೆಂಟು ಲಕ್ಷ ಶೇರ್ಗಳು ಅಂತಂದ್ರೆ ಸಣ್ಣ ನಂಬರ್ ಅಲ್ಲ ಜೊತೆಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಸಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಒಳ್ಳೆ ರಿಟರ್ನ್ಸ್ ಇದೆ ಆದ್ರೆ ನೋಡಬಹುದು ಯಾವ ರೀತಿ ಪಂಪ್ ಮಾಡಿ ಡಂಪ್ ಮಾಡಿದಾರೆ ಅಂತ ಎಪ್ಪತ್ತಾರು ಪರ್ಸೆಂಟ್ ಡೌನ್ ಆಯಿತು ಈಗಲೂ ಕೂಡ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಇದೆ ಈ ತರದ ಪಂಪ್ ಅಂಡ್ ಡಂಪ್ ಸ್ಟಾಕ್ ಗಳನ್ನ ಖಂಡಿತ ಅವಾಯ್ಡ್ ಮಾಡಿ ತುಂಬಾ ಜನ ಇನ್ವೆಸ್ಟ್ ಮಾಡೋದು ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಪ್ರೈಸ್ ಕಡಿಮೆ ಇರುವಂತಹ ಸ್ಟಾಕ್ ಅಲ್ಲಿ ಆಪರೇಟರ್ಸ್ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಈಸಿಯಾಗಿ ಆಗಿ ಸ್ಟಾಕ್ ಗಳನ್ನು ಅಂಡ್ ಡಂಪ್ ಮಾಡ್ತಾರೆ ಎಂತ ಕಂಪನಿಗಳಿಂದ ದೂರ ಇರೋದು ಬೆಟರ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಈ ಪಂಪ್ ಅಂಡ್ ಡಂಪ್ ಇವತ್ತು ಹೊಸದಾಗಿ ನಡತಿರದಲ್ಲ ಮುಂಚೆಯಿಂದಲೂ ಕೂಡ ಅದೇ ರೀತಿ ಇದೆ ಇವಾಗ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ದೂರ ಇರೋದು ಒಳ್ಳೇದು ಕಂಪನಿಯ ಬಿಸ್ನೆಸ್ ನೋಡಿ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆಯಾ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಅದು ಪ್ರೈಸ್ ಎಷ್ಟೇ ಇರಲಿ ನಾಲ್ಕು ರೂಪಾಯಿ ಇದ್ರು ಸರಿ ನಲ್ವತ್ತೆಂಟು ಸರಿ ನಾನೂರ ಎಂಬತ್ತಿದ್ರು ಸರಿ ಅಥವಾ ನಾಲ್ಕು ಸಾವಿರ ಇದ್ರು ಸರಿ ಕಂಪನಿಯಲ್ಲಿ ಬಿಸಿನೆಸ್ ಚೆನ್ನಾಗಿರ್ಬೇಕು ಜೊತೆಗೆ ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಕಡೆ ಇನ್ವೆಸ್ಟ್ ಮಾಡಿ ಅದು ಪ್ರೈಸ್ ಎಷ್ಟಿದ್ರು ಮ್ಯಾಟರ್ ಆಗೋದಿಲ್ಲ ನೀ ನೀವು ಪ್ರೈನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ತರ ಸ್ಟಾಕ್ ಗಳಲ್ಲಿ ತಗಲಾಕೊಂಡು ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಗೊತ್ತಿಲ್ಲ ಅವ್ರು ಯಾಕೆ ಸೇಲ್ ಮಾಡಿದ್ದಾರೆ ಅನ್ನೋದು ನನ್ಗು ಬಟ್ ಇದರ ಚಾರ್ಟ್ ಅನ್ನ ನೋಡಿದ್ರೆ ಅರ್ಥ ಆಗುತ್ತೆ ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಅಷ್ಟೇನು ಯೋಗ್ಯ ಅಲ್ಲ ಅನ್ನೋದು ಅದನ್ನ ಅರ್ಥ ಮಾಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕಂಪನಿ ಸುಮಾರು ಐದು ಸಾವಿರ ಕೋಟಿ ಫಂಡ್ ರೈಸ್ ಅನ್ನ ಮಾಡುವಂತ ನಿರ್ಧಾರವನ್ನು ಮಾಡ್ಲಿಕ್ಕೆ ಹೊರಟಿದೆ ನೀವು ಇಲ್ಲಿ ನೋಡಬಹುದು ಕ್ಯೂ ಐ ಪಿ ಮೂಲಕ ಕಾರಣದಿಂದ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಸುದ್ದಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಇದ್ರ ಬಗ್ಗೆ ಈಗಾಗಲೇ ನಾನು ಹಿಂದೆ ಸಾಕಷ್ಟು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಸೋಲಾರ್ ಪವರ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ರೇಸ್ ಅನ್ನ ಫಾರ್ಮ್ ಮಾಡಿರೋದ್ರ ಬಗ್ಗೆ ಈಗ ಒಂದು ಅಪ್ಡೇಟ್ ಬಂದಿದೆ ಓವರ್ ಆಲ್ ಆರು ಸಬ್ಸಿಡಿ ರೇಸ್ ಅನ್ನ ಕಂಪನಿ ಫಾರ್ಮ್ ಮಾಡಿದೆ ಸೋಲಾರ್ ಪವರ್ ಗೆ ಸಂಬಂಧಪಟ್ಟಂತೆ ಸೊ ಆ ಕಾರಣದಿಂದ ಎಚ್ ಜಿ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐಆರ್ ಸಿಟಿಸಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಈಗಾಗಲೇ ಜಿಎಸ್ಟಿ ಕೌನ್ಸಿಲ್ ನ ಔಟ್ಕಮ್ ಬಗ್ಗೆ ವಿಡಿಯೋ ಕವರ್ ಮಾಡಿದೀನಿ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೆಲವೊಂದು ನ ಜಿ ಎಸ್ ಟಿ ಎಕ್ಸಾಮಿಷನ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಪ್ಲಾಟ್ಫಾರ್ಮ್ ಟಿಕೆಟ್ ಹಾಗೆ ಕ್ಲೋಕ್ ರೂಮ್ ಇವುಗಳ ಜಿ ಎಸ್ ಟಿ ಎಕ್ಸಾಮಿಷನ್ ಮಾಡಿದರೆ ಆ ಕಾರಣದಿಂದ ಐಆರ್ ಸಿಟಿ ಸಿ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೈನ್ ಇರಿಗೇಷನ್ ಇದು ಕೂಡ ಅಗೇನ್ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಅಗ್ರಿ ಬಿಸ್ನೆಸ್ ಇರುವಂತದ್ದು ಇದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕಂಪನಿಯನ್ನಲ್ಲ ಬಟ್ ಸ್ಟಿಲ್ ನಾಳೆ ಸುದ್ದಿಯಲ್ಲಿ ಕಾರಣ ಅಗೇನ್ ಜಿ ಎಸ್ ಟಿ ಕೌನ್ಸಿಲ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಂತರ ಟಾಟಾ ಟೆಕ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದೇನಂತಂದ್ರೆ ಒಂದು ರಿಪೋರ್ಟ್ ಬಂದಿದೆ ಆಕ್ಚುಲಿ ಮನಿ ಕಂಟ್ರೋಲ್ ನ ಒಂದು ರಿಪೋರ್ಟ್ ಅದರಲ್ಲಿ ತೈವಾನ್ ನ ಒಂದು ಕ್ಲೈಂಟ್ ಬಗ್ಗೆ ನ್ಯೂಸ್ ಬಂದಿದೆ ಅದು ಆಕ್ಚುಲಿ ಟಾಟಾ ಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ತೈವಾನ್ ನ ಒಂದು ಕ್ಲೈಂಟ್ ಏನಿದೆ ಟಾಟಾ ಟೆಕ್ನಾಲಜೀಸ್ ನ ಕ್ಲೈಂಟ್ ಅದು ಹೈಯೆಸ್ಟ್ ಬಿಸ್ನೆಸ್ ಅನ್ನ ಕೊಡ್ತಾ ಇದ್ದಂತ ಕಂಪನಿ ಟಾಟಾ ಗೆ ಆದ್ರೆ ಈಗ ಅದರ ಸೇಲ್ಸ್ ಡೌನ್ ಆಗಿದೆ ಅನ್ನುವಂತ ಅಪ್ಡೇಟ್ ಬಂದಿದೆ ಅಂದ್ರೆ ಕೆಲವು ರಿಸರ್ಚ್ ರಿಪೋರ್ಟ್ ಗಳ ಪ್ರಕಾರ ಆ ಕಂಪನಿಯ ಸೇಲ್ಸ್ ಡೌನ್ ಆಗ್ತಿದೆ ಅನ್ನುವಂಥ ಅಪ್ಡೇಟ್ ಇತ್ತು ಮೇ ಬಿ ಇದಕ್ಕೆ ನೆಗೆಟಿವ್ ಎಫೆಕ್ಟ್ ಆದ್ರೂ ಆಗ್ಬಹುದು ಯಾಕೆಂತಂದ್ರೆ ಕಂಪನಿಯ ಕ್ಲೈಂಟ್ ನ ಬಿಸ್ನೆಸ್ ನಡೀತಿಲ್ಲ ಅಂದಾಗ ಕಂಪನಿ ಆರ್ಡರ್ ಇಲ್ಲಿ ಕೊಡುತ್ತೆ ಆರ್ಡರ್ ಕೊಟ್ಟರು ಅದು ಕಡಿಮೆ ಆಗುತ್ತೆ ಸೊ ಅದು ಆಕ್ಚುಲಿ ಈ ಕಂಪನಿಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಸೊ ಆ ಕಣದಿಂದ ಸ್ಟಾಕನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಕೊನೆಯಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಡೌನ್ ಕಂಡು ಬಂದಿತ್ತು ಸೊ ನಂತರ ಸ್ವಲ್ಪ ರಿಕವರಿ ಕೂಡ ಆಗಿತ್ತು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಡೆಲ್ಟಾ ಕಾರ್ಪ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ಯಾಕೆಂತಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಜಿಎಸ್ಟಿ ಬಗ್ಗೆ ಏನಾದರೂ ಡಿಸಿಷನ್ ತಗೊಳ್ತಾರ ಅಂತ ಬಾಕ ಕಾಯ್ತಾರ ಕಾಯ್ತಾರಂತ ಕಂಪನಿ ಅಂತ ಅಂದ್ರೆ ಡೆಲ್ಟಾ ಕಾರ್ಪ್ ಸುಮಾರು ಒಂದ್ ಎರಡು ವರ್ಷದಿಂದ ಕೂಡ ಆದ್ರೆ ಈ ಮೀಟಿಂಗ್ ಅಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡಿಸಿಷನ್ ತಗೊಂಡಿಲ್ಲ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಇರಬಹುದು ಬಟ್ ನೋಡೋಣ ನಂತರ ಫರ್ಟಿಲೈಸರ್ ಸ್ಟಾಕ್ ಗಳು ಸುದ್ದಿಯಲ್ಲಿ ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಈಗಾಗಲೇ ಫರ್ಟಿಲೈಸರ್ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅದನ್ನ ವೈವ್ ಮಾಡಬಹುದು ಈ ಮೀಟಿಂಗ್ ಅಲ್ಲಿ ಅನ್ನುವಂತ ಅಪ್ಡೇಟ್ ಇತ್ತು ಅದೇ ಕಾರಣಕ್ಕೆ ಲಾಸ್ಟ್ ವೀಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಈಗ ಅದ್ರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ ಹಾಗಂತ ಡಿಸಿಷನ್ ತಗೊಳ್ಳೋದಿಲ್ಲ ಅಥವಾ ವೈವ್ ಮಾಡೋದಿಲ್ಲ ಅಂತ ಕೂಡ ಹೇಳಿಲ್ಲ ಇದನ್ನ ಮುಂದಿನ ಮೀಟಿಂಗ್ ಹಾಕಿದ್ದಾರೆ ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ರೆಫರ್ ಮಾಡಿದ್ದಾರೆ ಅಲ್ಲಿ ಏನ್ ಡಿಸಿಷನ್ ಬರುತ್ತೆ ಅದ್ರ ಮೇಲೆ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ತಾರೆ ಅಥವಾ ಮುಂದಿನ ಮೀಟಿಂಗ್ ಅಲ್ಲೂ ತಗೊಳ್ಳದೇ ಇರಬಹುದು ಇನ್ನು ನೆಕ್ಸ್ಟ್ ಮೀಟಿಂಗ್ ಕೂಡ ಹೋಗಬಹುದು ಓವರ್ ಆಲ್ ಫಿಫ್ಟಿ ಫಿಫ್ಟಿ ನ್ಯೂಸ್ ಅಂತ ಹೇಳಬಹುದು ಯಾಕಂದ್ರೆ ಜಿ ಎಸ್ ಟಿ ವೈವ್ ಮಾಡಲ್ಲ ಅಂತ ಹೇಳಿಲ್ಲ ಸೊ ಆಕ್ಚುಲಿ ಪಾಸಿಟಿವ್ ನ್ಯೂಸ್ ಬಟ್ ಈ ಮೀಟಿಂಗ್ ಅಲ್ಲಿ ಆಗಿಲ್ಲ ಅದು ನೆಗೆಟಿವ್ ನ್ಯೂಸ್ ಹಾಗಾಗಿ ಫಿಫ್ಟಿ ಫಿಫ್ಟಿ ಇದೆ ನೋಡೋಣ ಸ್ಟಾಕ್ ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಸೊ ಮೇ ಬಿ ಮೊನ್ನೆ ಬಂದಂತ ರ್ಯಾಲಿಯನ್ನು ನೋಡಿದ್ರೆ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕಂಡು ಬರಬಹುದು ನಾಳೆ ಬಟ್ ನೋಡೋಣ ಫಾರ್ ದ ಬೆಸ್ಟ್ ನಾಳೆ ಫರ್ಟಿಲೈಸರ್ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಅಗೇನ್ ಜಿ ಎಸ್ ಟಿ ಕೌನ್ಸಿಲ್ ಡಿಫೆನ್ಸ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತ ಕೆಲವೊಂದು ಮೆಟೀರಿಯಲ್ಸ್ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಎಕ್ಸಿಬಿಷನ್ ಕಾರಣದಿಂದ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ